ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತುಂಬಾ ಒಂದು ವಿಶೇಷವಾದ ಒಂದು ಪೂಜೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಕಾರಣ ಏನು ಅನ್ನೋದಾದರೆ, ಶೀಘ್ರ ವಿವಾಹಕ್ಕೆ ಯಾವ ರೀತಿ ನೀವು ಮನೆಯಲ್ಲೇ ಸರಳವಾಗಿ ಪೂಜೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ನನಗೆ ತುಂಬ ಜನ ವಿವರ್ಸ್ ಮೆಸೇಜ್ ಮಾಡ್ತಾ ಇದ್ರು, ನೀವು ಬೇರೆ ಯಾವುದೇ ಒಂದು ಟಾಪಿಕ್ ತೆಗೆದುಕೊಳ್ಳೋಕೆ ಹೋಗಬೇಡಿ, ಜಸ್ಟ್ ಒಂದು ಮದುವೆ ಆಗೋ ಒಂದು ವಿಷಯಕ್ಕೆ ನೀವು ಒಂದು ವಿಡಿಯೋ ಮಾಡಿ ಅಂತೇಳಿ ನನಗೆ ತುಂಬ ಮೆಸೇಜ್ ಬರ್ತಾ ಇತ್ತು. ಸೊ ನಾನು ಅದೊಂದೇ ವಿಷಯವನ್ನು ಇಟ್ಕೊಂಡು ಇವತ್ತು ನಿಮಗೆ ಒಂದು ಪೂಜೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಪೂಜೆ ಮಾಡಬೇಕು ಅಂತಂದರೆ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕು, ಏನೆಲ್ಲ ವಸ್ತುಗಳನ್ನ ನೀವು ತೆಗೆದುಕೊಂಡು ಬರಬೇಕು ಅಂತೇಳಿ ಮೊದಲು ನಿಮಗೆ ತಿಳಿಸ್ಕೊಟ್ಬಿಡ್ತೇನೆ. ನೋಡಿ, ಪೂಜೆ ಮಾಡೋದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅರಿಶಿಣದ ಕೊಂಬು, ಅದರ ಜೊತೆಯಲ್ಲಿ ಎಕ್ಕದ ಗಣಪತಿ. ನಿಮಗೆ ಗೊತ್ತಿರ್ಬೋದು, ಎಕ್ಕದ ಬೇರಿನಿಂದ ಗಣಪತಿ ಸಿಕ್ಕೇ ಸಿಗುತ್ತೆ, ಪ್ರತಿಯೊಂದು ಗ್ರಂಥಿಗೆ ಶಾಪಲ್ಲೂ ಕೂಡ ನಿಮಗೆ ಸಿಗುತ್ತೆ. ನೀವು ಅಲ್ಲಿಂದ ತೆಗೆದುಕೊಂಡು ಬರಬೇಕು. ಈಗಾಗಲೇ ನಿಮ್ಮ ಮನೇಲಿ ಇದೆ ಅಂತಂದರೆ ಪರವಾಗಿಲ್ಲ, ಇಲ್ಲ ಅಂತಂದರೆ ಹೊಸದಾಗಿ ನೀವು ತೆಗೆದುಕೊಂಡು ಬಂದು ಇದು ಪೂಜೆ ಮಾಡಬೇಕಾಗುತ್ತೆ, ಅದೊಂದು ವಿಶೇಷ. ಅದರ ನಂತರ ಅರಿಶಿಣದ ಕೊಂಬುಗಳು ಬೇಕಾಗುತ್ತೆ, ಒಂದು ನಾಲ್ಕೈದು ತೆಗೆದುಕೊಂಡು ಬಂದು ಇಟ್ಕೊಳ್ಳಿ ನೀವು. ಹಾಗೆ ನಿಮಗೆ ಅರಿಶಿಣದಿಂದ ಮಾಡಿರುವಂಥ ದಾರ ಬೇಕು. ಆ ದಾರ ನಿಮಗೆ ಅರಿಶಿಣದ ಬಣ್ಣದಲ್ಲಿರುವಂಥ ದಾರ ಸಿಗುತ್ತೆ, ಇಲ್ಲ ಅಂತಂದರೆ ಅಂಗನೂಲಿರುತ್ತೆ, ಅಂಗನೂಲಿಗೆ ನೀವು ಸ್ವಲ್ಪ ಅರಿಶಿಣವನ್ನು ಹಚ್ಚಿಬಿಟ್ಟು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಇದಿಷ್ಟು ನೀವು ಸಿದ್ಧತೆ ಮಾಡ್ಕೋಬೇಕಾಗಿರುವಂಥದ್ದು. ಇನ್ನು ಪೂಜೆಗೆ ಹೂವು ಅಂತ ಬಂದಾಗ ಕೆಂಪು ಹೂವು ಮತ್ತು ಹೆಕ್ಕದ ಹೂವು, ಈ ರೀತಿಯಾಗಿ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಈಗ ಬನ್ನಿ, ಅದನ್ನು ಯಾವ ರೀತಿ ನಾವು ರೆಡಿ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಹೋಗ್ತೇನೆ. ನೋಡಿ, ನಾವು ಮೊದಲು ಗಣಪತಿಗೆ ನೋಡಿ ದಾರವನ್ನು ನೀವು ಕಟ್ ಮಾಡಿಕೊಂಡು ಒಂದು ಸಮವಾಗಿ ಮಾಡ್ಕೊಳ್ಳಿ. ಅದರ ನಂತರ ಮೂರು ಅರಿಶಿಣದ ಕೊಂಬನ್ನು ತಯಾರಿ ಮಾಡ್ಕೊಳ್ಳಿ. ತೆಗೆದುಕೊಂಡು ನೀವು ಮೊದಲು ಒಂದು ಅರಿಶಿಣದ ಕೊಂಬನ್ನು ಮಧ್ಯದಲ್ಲಿ ಇಟ್ಟು ಒಂದು ಗಂಟನ್ನು ಹಾಕಿ, ಅದೇ ರೀತಿ ಅದರ ಪಕ್ಕದಲ್ಲಿ ಮತ್ತೊಂದು ಅರಿಶಿಣದ ಕೊಂಬನ್ನು ಇಟ್ಟು ಮತ್ತೊಂದು ಗಂಟನ್ನು ಹಾಕಿ, ಮತ್ತೊಂದು ಮೂರನೇ ಅರಿಶಿಣ ಕೊಂಬನ್ನು ಇಟ್ಟು ಮತ್ತೊಂದು ಗಂಟನ್ನು ಹಾಕಬೇಕು. ಈ ರೀತಿ ಮೂರು ಗಂಟನ್ನು ಹಾಕಿ ನೀವು ಒಂದು ಹಾರ ರೀತಿಯಲ್ಲಿ ನೀವು ತಯಾರಿ ಮಾಡ್ಕೋಬೇಕಾಗುತ್ತೆ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಈ ರೀತಿಯಾಗಿ. ಈ ಪೂಜೆಯನ್ನು ನೀವು ಒಂದು ಮದುವೆಯ ಒಂದು ಕಾರಣಕ್ಕೋಸ್ಕರನೇ ಈ ಒಂದು ಪೂಜೆಯನ್ನು ಮಾಡಬೇಕಾಗುತ್ತೆ. ಹಾಗೆಯೇ ಈ ಒಂದು ಇನ್ನೊಂದು ಏನಪ್ಪ ಅಂತಂದರೆ, ಮದುವೆಯಲ್ಲಿ ತುಂಬ ಕೆಲವೊಬ್ಬರಿಗೆ ದೋಷ ಇರುತ್ತೆ, ಕೆಲವೊಬ್ಬರಿಗೆ ಮದುವೆ ನಿಂತು ನಿಂತು ಹೋಗ್ತಾ ಇರುತ್ತೆ, ಕೆಲವೊಬ್ಬರಿಗೆ ಒಂದು ಏನಾದರೂ ಒಂದು ಕಾರಣಕ್ಕೋಸ್ಕರ ಮದುವೆ ಆಗ್ತಾ ಇರೋದಿಲ್ಲ. ಈ ಒಂದು ನೀವು ಪೂಜೆಯನ್ನು ಮಾಡೋದ್ರಿಂದ ನಿಮಗೆ ತುಂಬ ವಿಶೇಷ ಫಲ ಸಿಗುತ್ತೆ. ಹಾಗೆ ಇದು ಜಸ್ಟ್ ನೀವು ಪೂಜೆ ಮಾಡಿದ್ರೆ ಫಲ ಸಿಗೋದಿಲ್ಲ, ನಾನು ನಿಮಗೆ ಒಂದು ಮಂತ್ರವನ್ನು ಸಹ ಹೇಳ್ಕೊಡ್ತೇನೆ, ಅದು ತುಂಬ ವಿಶೇಷವಾದ ಮಂತ್ರ. ಆ ಮಂತ್ರವನ್ನು ಹೇಳಿಕೊಂಡು ನೀವು ಈ ಪೂಜೆಯನ್ನು ಮಾಡಬೇಕಾಗುತ್ತೆ. ಈಗ ನೋಡಿ, ಅರಿಶಿಣ ಕೊಂಬಿನ ನಾವು ಹಾರವನ್ನು ತಯಾರಿ ಮಾಡಿಕೊಂಡ್ವಿ. ಅದರ ನಂತರ ನಾವು ಮೊದಲು ನಾವು ಏನು ಮಾಡಬೇಕಪ್ಪ ಅಂತಂದರೆ, ಈಗ ನಾವು ಎಕ್ಕದ ಗಣಪತಿ ತೆಗೆದುಕೊಂಡಿರ್ತೀವಿ, ಆ ಒಂದು ಗಣಪತಿಗೆ ಮೊದಲು ನಾವು ಶ್ರೀಗಂಧ, ಅರಿಶಿಣ, ಕುಂಕುಮ ಹಚ್ಚಿಬಿಟ್ಟು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಅದರ ನಂತರ ಅರಿಶಿಣ ಕೊಂಬಿನಿಂದ ನಾವು ಏನು ಹಾರ ಮಾಡಿ ಇಟ್ಕೊಂಡಿರ್ತೀವೋ ಅದಕ್ಕೂ ಕೂಡ ನಾವು ಮೊದಲು ಶ್ರೀಗಂಧ, ಅದರ ನಂತರ ಅರಿಶಿಣ ಕುಂಕುಮವನ್ನು ಹಚ್ಚಿ ರೆಡಿ ಮಾಡಿಟ್ಕೋಬೇಕು. ಹಾಗೆ ನಿಮಗೆ ಮತ್ತೊಂದು ಮಾಹಿತಿ, ಈಗ ನಿಮಗೆ ಈ ಪೂಜೆ ಮಾಡ್ತಾ ಇರ್ತೀರಿ, ಮಧ್ಯದಲ್ಲೇ ನಿಮಗೆ ಮದುವೆ ಫಿಕ್ಸ್ ಆಯಿತು ಅಂತ ಅಂದ್ಕೊಳ್ಳಿ, ಆಗಿದ್ದಾಗ ನೀವು ಈ ಪೂಜೆಯನ್ನು ಬಿಡೋದಕ್ಕೆ ಬರೋದಿಲ್ಲ, ಇದನ್ನು ಕಂಪ್ಲೀಟ್ ಮಾಡಬೇಕು. ಇದನ್ನು ಎಷ್ಟು ದಿವಸ ಮಾಡಬೇಕು ಅಂತಂದರೆ 24 ದಿವಸಗಳು ನೀವು ಈ ಪೂಜೆಯನ್ನು ಮಾಡಬೇಕಾಗುತ್ತೆ. ಈ ನೀವು ಪೂಜೆ ಮಾಡೋದ್ರೊಳಗೆ ನಿಮಗೆ ಕೆಲವೊಂದು ಅವಕಾಶಗಳು ಬರ್ತಾ ಹೋಗುತ್ತೆ, ಬಂದಾಗ ನೀವು ಇದನ್ನು ನೀವು ಬಿಡೋ ಹಾಗಿಲ್ಲ, ಈ ಪೂಜೆಯನ್ನು ಸಂಪೂರ್ಣವಾಗಿ ನೀವು ಮುಗಿಸ್ಬೇಕಾಗತ್ತೆ. ಅದರ ನಂತರ ಇದನ್ನು ನೀವು ದೇವರ ಮನೆಯಲ್ಲೇ ಮಾಡಬೇಕಾಗಿರುತ್ತೆ. ದಿನನಿತ್ಯ ನೀವು ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ರೀತಿಯೇ ಮಾಡ್ಕೋಬೋದು. ಆ ದೇವರ ಫೋಟೋದ ಮುಂದೆ ನೀವು ಗಣೇಶನ ಫೋಟೋ ಇದ್ದರೆ ಗಣೇಶನ ಫೋಟೋ ಮುಂದೆ, ಇಲ್ಲ ಅಂತಂದರೆ ನೀವು ಒಂದು ಶಿವ ಪಾರ್ವತಿ ಫೋಟೋ ಇತ್ತು ಅಂದರೆ ಶಿವ ಪಾರ್ವತಿಯ ಫೋಟೋ ಮುಂದೆ ನೀವು ಇದೊಂದು ಪೂಜೆ ಮಾಡಿಕೊಳ್ಳಿ. ಹಾಗೆ ಒಂದು ಸಣ್ಣದಾದ ಒಂದು ಪ್ಲೇಟನ್ನು ತೆಗೆದುಕೋಬೇಕಾಗುತ್ತೆ. ಇದನ್ನು 24 ದಿವಸಗಳು ಮಾಡಬೇಕಾಗಿರೋದ್ರಿಂದ ನೀವು ಎರಡು ವಿಳೆದೆಲೆ ತೆಗೆದುಕೊಳ್ಳಿ, ಎರಡು ವಿಳೆದೆಲೆ ಮತ್ತು ಅದ್ರ ಮೇಲೆ ನಾವು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅದರ ನಂತರ ನಾವು ಎಕ್ಕದ ಗಣಪತಿ ಏನು ರೆಡಿ ಮಾಡ್ಕೊಂಡಿರ್ತೀವೋ ಆ ಒಂದು ಗಣಪತಿಯನ್ನು ಇಟ್ಟು ಪೂಜೆ ಮಾಡಬೇಕಾಗುತ್ತೆ. ಇದನ್ನು 24 ದಿವಸನೂ ಮಾಡಬೇಕಾಗಿರೋದ್ರಿಂದ ನಾವು ವಿಳೆದೆಲೆ ನೀವು ಅದು ಒಣಗಿದ ನಂತರ ನೀವು ಅದನ್ನು ಬದಲಿಸಿ ಮತ್ತೆ ಹೊಸದಾಗಿ ವಿಳೆದೆಲೆಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬೇಕು. 24 ದಿವಸನೂ ಕೂಡ ನೀವು ಹೂವನ್ನು ಬದಲಿಸಬೇಕು, ಹಾಗೆ ಗರಿಕೆಯನ್ನು ಸಹ ಡೈಲಿ ಇಡಬೇಕು. 24 ದಿವಸನೂ ನೀವು ಗರಿಕೆಯನ್ನು ಇಡೋದನ್ನು ಮರೆಯೋ ಹಾಗಿಲ್ಲ, ಯಾಕಂದರೆ ಗಣೇಶನಿಗೆ ಗರಿಕೆ ಅಂದರೆ ತುಂಬಾ ಪ್ರಿಯವಾದದ್ದು. ಹಾಗೆ ನಮ್ಮ ಒಂದು ಏನೇ ಒಂದು ಸಂಕಲ್ಪ ಇದ್ದರೂ ಕೂಡ ಅದು ಇಷ್ಟಾರ್ಥ ಸಿದ್ಧಿ ಆಗಬೇಕು ಅಂತಂದರೆ ನಾವು ಗರಿಕೆ ಇಡಲೇಬೇಕಾಗುತ್ತೆ. ಗರಿಕೆಯನ್ನು ಇಟ್ಟು ನೀವು ಪೂಜೆ ಮಾಡ್ಕೊಳ್ಳಿ. ನಿಮಗೆ ಎಕ್ಕದ ಹೂ ಸಿಕ್ತು ಅಂತಂದರೆ ಅದಿನ್ನೂ ಒಳ್ಳೆಯದು, ಅದನ್ನು ಸಹ ಇಟ್ಟು ನೀವು ಪೂಜೆ ಮಾಡ್ಬೋದು. ನಾನು ಇವತ್ತು ನಿಮಗೆ ಕೆಂಪು ಹೂ ಮತ್ತು ಗರಿಕೆಯಿಂದ ಅಲಂಕಾರ ಮಾಡಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲು ಪ್ರಸಾದದ ಬಗ್ಗೆ ತಿಳಿಸ್ಕೊಡ್ತೇನೆ. 24 ದಿವಸನೂ ನೀವು ಡೈಲಿ ಪ್ರಸಾದವನ್ನು ಇಡಲೇಬೇಕು. ಬೆಲ್ಲ ಆದರೂ ಪರವಾಗಿಲ್ಲ ಅಥವಾ ಹಾಲಾದರೂ ಪರವಾಗಿಲ್ಲ, ಏನಾದರೂ ಒಂದು ಪ್ರಸಾದ ಅಂತ ಇಟ್ಟು ನೀವು ಒಂದು ಪೂಜೆಯನ್ನು ಮಾಡಬೇಕಾಗುತ್ತೆ. ನಾನು ನಿಮಗೆ ಬೆಲ್ಲವನ್ನು ಇಟ್ಟು ತಿಳಿಸ್ಕೊಡ್ತಾ ಇದ್ದೇನೆ. ಅದರ ನಂತರ ನೋಡಿ, ನಾವು ಅರಿಶಿಣ ಕೊಂಬಿಂದ ಏನು ಹಾರ ಮಾಡ್ಕೊಂಡಿದ್ದೇವೋ ಅದು ನಾವು ಗಣಪತಿಯ ಮುಂದೆ ಇಟ್ಟು ನಮಸ್ಕಾರ ಮಾಡ್ಕೋಬೇಕು ಮೊದಲು. ಹಾಗೆಯೇ ನೀವು ವಿಶೇಷವಾಗಿ ಎರಡು ತುಪ್ಪದ ದೀಪ ಹಚ್ಚಿಟ್ರೆ ಇನ್ನೂ ಒಳ್ಳೆಯದು. ಎರಡು ಡೈಲಿ ಎರಡು ತುಪ್ಪದ ದೀಪವನ್ನು ಹಚ್ಚಿಡಿ, ಅದು 24 ದಿವಸನೂ ನೀವು ಅದೇ ರೀತಿಯೇ ದೀಪವನ್ನು ಹಚ್ಚಿಡಬೇಕಾಗುತ್ತೆ. ಇಲ್ಲಾಂದರೆ ಪರವಾಗಿಲ್ಲ, ಎಣ್ಣೆ ಹಾಕಿ
ಏನೂ ಕೂಡ ಹಚ್ಚಿ ಪರವಾಗಿಲ್ಲ. ಹಾಗೆ ನೋಡಿ, ನಾನು ಈಶ್ವರ ಪಾರ್ವತಿಯ ಫೋಟೋವನ್ನು ಇಟ್ಟಿದ್ದೇನೆ, ಹಾಗೆ ಹೂವಿನ ಅಲಂಕಾರ ಮಾಡಿ ಎರಡು ದೀಪವನ್ನು ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನೀವು ಮೊದಲು ಏನು ಮಾಡಬೇಕು ಅಂತಂದರೆ, ನೀವು ಉದ್ಬತ್ತಿಯಿಂದ ದೀಪವನ್ನು ಹಚ್ಚಿ, ಉದ್ಬತ್ತಿ ಬೆಳಗಿ ಹಾಗೆ ಧೂಪವನ್ನು ಹಚ್ಚಿ ನಮಸ್ಕಾರ ಮಾಡಿಕೊಂಡು ಅದರ ನಂತರ ಈಗ ನಾನು ನಿಮಗೆ ಒಂದು ಮಂತ್ರವನ್ನು ತಿಳಿಸ್ಕೊಡ್ತೇನೆ. ಆ ಮಂತ್ರವನ್ನು ನೀವು 108 ಬಾರಿ ಹೇಳ್ಕೋಬೇಕು. ಎಷ್ಟು ಸಮಯ ಹೇಳ್ಕೋಬೇಕು ಅಂತಂದರೆ, ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ನೀವು ಈ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಆಗ ನೀವು 108 ಬಾರಿ ಈ ಮಂತ್ರ ಹೇಳ್ಕೋಬೇಕು. ಹಾಗೆಯೇ ಸಂಜೆ 6 ಗಂಟೆ ನಂತರ, ಅಂದರೆ ಸೂರ್ಯ ಅಸ್ತ ಆದ ನಂತರ, ನೀವು ಒಂದು 108 ಬಾರಿ ನೀವು ಈ ಮಂತ್ರವನ್ನು ಹೇಳ್ಕೋಬೇಕು. ಅದು ತುಂಬಾ ಸುಲಭವಾದದ್ದು. ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಹಾಕ್ತಾ ಇರ್ತೀನಿ, ನೀವು ಅದನ್ನು ನೋಡಿಕೊಂಡು ನೀವು ಆ ಮಂತ್ರವನ್ನು ಹೇಳ್ಕೋಬೇಕಾಗತ್ತೆ. ನೋಡಿ, ಆ ಮಂತ್ರದ ಉಚ್ಚಾರಣೆ ಈ ರೀತಿ ಇದೆ. ಓಂ ಭೂರ್ಭುವ ಸ್ವಹ ಸಿದ್ಧಿ ಬುದ್ಧಿ ಸಹಿತಾಯ ಗಣಪತಾಯೇ ಮಮ ವಿವಹಂ ಕುರು ಕುರು ಸ್ವಾಹ ಓಂ. ಈ ರೀತಿಯಾಗಿ ನೀವು 108 ಬಾರಿ ಡೈಲಿ ಹೇಳ್ಕೋಬೇಕು. 24 ಡೇಸ್ ನೀವು ಈ ಮಂತ್ರವನ್ನು ಹೇಳ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನೀವು ಮಾಡೋದ್ರಿಂದ ನಿಮ್ಮ ವಿವಾಹ ಕೂಡ ತುಂಬ ಶೀಘ್ರವಾಗಿ ನೆರವೇರುತ್ತೆ. ಜೊತೆಯಲ್ಲಿ ಯಾವುದೇ ರೀತಿಯ ಒಂದು ಅಡೆತಡೆಗಳಿದ್ರೂ ಕೂಡ ಅದು ಕೂಡ ನಿವಾರಣೆ ಆಗುತ್ತೆ. ಅದು ಕೆಲವೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ನಿಮಗೆ ಅದು ಕೂಡಿ ಬರ್ಬೋದು ಆ ಕಂಕಣ ಬಗ್ಗೆ, ಯಾಕಂದರೆ ಕೆಲವೊಬ್ಬರಿಗೆ ನಿಧಾನ ಆಗ್ಬೋದು, ಕೆಲವೊಬ್ಬರಿಗೆ ಬೇಗ ಆಗ್ಬೋದು. ಆದರೆ ಮಾತ್ರ ಅದು ರಿಸಲ್ಟ್ ಮಾತ್ರ ನಿಮಗೆ ಖಚಿತವಾಗಿಯೂ ಸಿಗ್ತದೆ. ಆ ಮಂತ್ರವನ್ನು ಹೇಳ್ಕೊಳ್ಳೋದಕ್ಕೂ ಮುಂಚೆ ನೀವು ಏನು ಮಾಡಬೇಕು ಅಂತಂದರೆ, ನೀವು ಅರಿಶಿನ ಕೊಂಬಿಂದ ಏನು ಹಾರ ಮಾಡ್ಕೊಂಡಿರ್ತೀರೋ ಅದನ್ನು ನೀವು ಕೈಯಲ್ಲಿ ಹಿಡ್ಕೊಂಡು ನೀವು ಈಶ್ವರ ಮತ್ತು ಪಾರ್ವತಿಯಲ್ಲಿ ಕೇಳಿಕೊಂಡು ಅದರ ನಂತರ ಗಣೇಶನಲ್ಲಿ ಕೂಡ ನೀವು ಕೇಳಿಕೊಂಡು ಈ ರೀತಿಯಾಗಿ ನಮಗೆ ಕಂಕಣ ಫಲ ಕೂಡಿ ಬರಬೇಕು ಅಂತೇಳಿ ನೀವು ದೇವರಲ್ಲಿ ನಂಬಿಕೆ ಇಟ್ಟು ತುಂಬ ಭಕ್ತಿಯಿಂದ ನೀವು ಕೇಳ್ಕೊಳ್ಳಿ. ಅದರ ನಂತರ ನೀವು ಆ ಒಂದು ಅರಿಶಿನ ಕೊಂಬಿಂದ ಮಾಡಿರುವಂಥ ಹಾರನ ನೀವು ಏನು ಮಾಡಬೇಕು ಅಂತಂದರೆ, ಗಣೇಶನ ಹೊಟ್ಟೆಯ ಭಾಗದಲ್ಲಿ ಕಟ್ಟಬೇಕಾಗುತ್ತೆ, ಕೆಳಭಾಗದಲ್ಲಿ. ಅದನ್ನು ಕಟ್ಟಿಬಿಟ್ಟು ಅದರ ನಂತರ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಅಕ್ಷತೆ ಮತ್ತು ಹೂವನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ಅದರ ನಂತರ ನೀವು ಈ ಒಂದು ಮಂತ್ರವನ್ನು ಹೇಳ್ಕೋಬೇಕಾಗುತ್ತೆ. ನೋಡಿ, ಗಣಪತಿಯ ಹೊಟ್ಟೆಗೆ ನೀವು ಕಟ್ಟಿದ ನಂತರ ಇದನ್ನು ಮತ್ತೆ ಬಿಚ್ಚೋದಕ್ಕೆ ಬರೋದಿಲ್ಲ. ಇದನ್ನು 24 ದಿವಸಗಳು ಕೂಡ ಹಾಗೇನೇ ಇರಬೇಕು. ಈಗ ನೀವು ದೇವರ ಮನೆ ಕ್ಲೀನ್ ಮಾಡ್ತಾ ಇರ್ತೀರಿ, ಆ ಸಮಯದಲ್ಲಿ ನಾವು ಆ ಒಂದು ಪ್ಲೇಸನ್ನು ಬದಲಾಯಿಸ್ಬೋದಾ ಅಂತ ನೀವು ಕೇಳ್ಬೋದು. ಖಂಡಿತ ನೀವು ಆ ಒಂದು ಪ್ಲೇಸನ್ನು ಶುದ್ಧಿ ಮಾಡಿಕೊಂಡು ಮತ್ತೆ ನೀವು ಅದೇ ಒಂದು ಜಾಗದಲ್ಲಿ ಇಟ್ಟು ಆದಷ್ಟು ಉತ್ತರ ದಿಕ್ಕಿನ ಕಡೆ ಇಟ್ಟು ನೀವು ಪೂಜೆ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಆಮೇಲೆ ಅದನ್ನು ನೀವು ಅದೇ ಜಾಗದಲ್ಲಿ ಇಟ್ಟು ನೀವು ಮತ್ತೆ ರಿಪೀಟ್ ನೀವು ಒಂದು ಹೊಸದಾಗಿ ನೀವು ಒಂದು ಪ್ರಸಾದವನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತೆ. ಡೈಲಿ ಗರಿಕೆಯನ್ನು ಇಡೋದನ್ನು ಮರಿಬೇಡಿ, ಡೈಲಿ ಗರಿಕೆ ಇಡಿ. ಹಾಗೆ ಎಕ್ಕದ ಹೂವನ್ನು ಸಿಕ್ಕರೆ ಎಕ್ಕದ ಹೂವನ್ನು ಕೂಡ ಇಟ್ಟು ನೀವು ಪೂಜೆ ಮಾಡ್ಕೋಬೋದು. ಆಮೇಲೆ ಈ ಒಂದು ತಾಂಬೂಲ ಅಂತೇಳಿ ಎಲೆ ಅಡಿಕೆ ಬಾಳೆಹಣ್ಣು ಇಷ್ಟನ್ನು ಇಟ್ಟರೆ ಅಷ್ಟೇ ಸಾಕು. ಪ್ರಸಾದ ಮಾತ್ರ ತುಂಬ ಸರಳವಾಗಿ ಇಡಿ, ಪರವಾಗಿಲ್ಲ. ಒಂದ್ಸರಿ ಬೆಲ್ಲ ಮತ್ತು ಒಂದು ಸಹ ಹಾಲು, ಒಂದು ಸಹ ಬಾಳೆಹಣ್ಣು, ಈ ರೀತಿ ಏನು ಬೇಕಾದ್ರೂ ಮಾಡ್ಕೋಬೋದು. ಹಾಗೆಯೇ ಈ 24 ದಿವಸ ಮುಗಿಯೋದ್ರೊಳಗೆ ಒಂದು ಮಂಗಳವಾರ ಯಾವುದಾದ್ರೂ ಪರವಾಗಿಲ್ಲ, ಒಂದು ಮಂಗಳವಾರ ನೀವು ಗಣಪತಿ ದೇವಸ್ಥಾನಕ್ಕೆ ಏನು ಮಾಡಬೇಕು ಅಂತಂದರೆ, 21 ಚೆನ್ನಾಗಿರೋಂಥದ್ದು ಅರಿಶಿಣ ಕೊಂಬನ್ನು ತೆಗೆದುಕೊಳ್ಳಿ. ಹಾಗೆ ಎಕ್ಕದ ಹೂವನ್ನು ನೀವು ತೆಗೆದುಕೋಬೇಕಾಗುತ್ತೆ. ಆಗ ಮಾತ್ರ ತುಂಬ ಇಂಪಾರ್ಟೆಂಟ್ ಅದು. ಒಂದು ಹಳದಿ ದಾರವನ್ನು ನೀವು ತೆಗೆದುಕೊಂಡು 21 ಅರಿಶಿಣ ಕೊಂಬನ್ನು ಆ ದಾರದಲ್ಲಿ ನೀವು ಹೂ ಕಟ್ತಿರಲ್ಲ ಆ ರೀತಿಯಾಗಿ ಕಟ್ಟಬೇಕಾಗುತ್ತೆ. ಮಧ್ಯದಲ್ಲಿ ನೀವು ಚೆನ್ನಾಗಿ ಕಾಣಿಸ್ಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ಎಕ್ಕದ ಹೂ ತುಂಬ ಶ್ರೇಷ್ಠ ಆಗಿರೋದ್ರಿಂದ ನೀವು ಮಧ್ಯದಲ್ಲಿ ಒಂದು 3-4 ಎಕ್ಕದ ಹೂವನ್ನು ಹಾಕಿ ಕಟ್ಬಿಟ್ಟು ಒಂದು ದೊಡ್ಡದಾಗಿ ಹಾರವನ್ನು ರೆಡಿ ಮಾಡ್ಕೊಳ್ಳಿ. ಅದರ ನಂತರ ನೀವು ಗಣೇಶನ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ನಮಸ್ಕಾರ ಮಾಡಿಕೊಂಡು ಗಣೇಶನಿಗೆ ಹಾಕ್ಬಿಟ್ಟು ಅದರ ನಂತರ ಕಾಯಿ ಒಡೆಸ್ಕೊಂಡು ಮನೆಗೆ ಬರಬೇಕಾಗುತ್ತೆ. ಅದು ಯಾವುದಾದ್ರೂ ಒಂದು ಮಂಗಳವಾರ ನೀವು ಮಾಡ್ಬೋದು. ಈ ಪೂಜೆ ಮುಗಿಯೋದ್ರೊಳಗೆ ಒಂದು ಮಂಗಳವಾರ ನೀವು ಮಾಡ್ಕೊಳ್ಳಿ. ಇಷ್ಟು ಮಾಡಬೇಕಾಗುತ್ತೆ. ಇದನ್ನು 24 ದಿವಸ ಕಂಪ್ಲೀಟ್ ಆದಮೇಲೆ 25ನೇ ದಿವಸ ನೀವು ಏನು ಮಾಡಬೇಕು ಅಂತಂದರೆ, ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಅವತ್ತೊಂದು ವಿಶೇಷವಾಗಿ ಪ್ರಸಾದ ಮಾಡಿ, ಮೋದಕ ಆಗಿರ್ಬೋದು, ಏನಾದರೂ ಒಂದು ಸಿಹಿ ಪ್ರಸಾದವನ್ನು ಮಾಡಿ ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ನಾವು ಈ ರೀತಿಯಾಗಿ ಇದಕ್ಕೋಸ್ಕರ ನಾವು ಪೂಜೆ ಮಾಡ್ತಾ ಇದ್ವಿ, ನಮಗೆ ಒಳ್ಳೆಯದಾಗಲಿ ಅಂತೇಳಿ, ಯಾವುದೇ ರೀತಿಯ ವಿಘ್ನಗಳು ಬರಬಾರ್ದು, ಒಳ್ಳೆಯ ಬಾಳ ಸಂಗಾತಿ ಸಿಗಲಿ, ನಾವು ಯಾವಾಗಲೂ ಕುಟುಂಬದಲ್ಲಿ ಖುಷಿಯಾಗಿರಬೇಕು ಅಂತ ನೀವು ಕೇಳಿಕೊಂಡು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಅದರ ನಂತರ ನೀವು ಈ 3 ಅರಿಶಿನ ಕೊಂಬಿಂದ ನೀವೇನು ರೆಡಿ ಮಾಡ್ಕೊಂಡಿರ್ತೀರೋ, ಗಣೇಶನಿಗೆ ಹಾಕಿ ಪೂಜೆ ಮಾಡಿರ್ತೀರೋ, ಅದನ್ನು ನೀವು ತೆಗೆದುಕೊಂಡು ಹೋಗಿ, ನೀವು ಗರಿಕೆ ಸಮೇತ ತೆಗೆದುಕೊಂಡು ಹೋಗಿ, ನೀವು ಬಿಳಿ ಎಕ್ಕದ ಗಿಡ ಇರುತ್ತೆ ಅದಕ್ಕೆ ಕಟ್ಟಿಬಿಟ್ಟು ನೀವು ಆ ಒಂದು ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತಿರುಗೂ ನೋಡಿದಾಗೆ ಹಾಗೆ ಬಂದುಬಿಡಿ. ಇಲ್ಲ ಅಂತಂದರೆ ನಿಮ್ಮೂರಲ್ಲಿ ಹರಿಯೋ ನೀರು ಇತ್ತು ಅಂತಂದರೆ ನೀವು ಯಾವುದೋ ಕ್ಷೇತ್ರಗಳಿಗೆ ಹೋಗ್ತಾ ಇರ್ತೀರ, ಅಥವಾ ನಿಮ್ಗೆ ಆ ದೇವಸ್ಥಾನದ ಹತ್ರ ಹರಿಯೋ ನೀರು ಇತ್ತು ಅಂತಂದರೆ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಹರಿಯೋ ನೀರಿಗೂ ಹಾಕ್ಬೋದು. ಇದಿಷ್ಟು ನೀವು ಮಾಡ್ಕೋಬೇಕಾಗಿರೋಂಥದ್ದು. ಇದನ್ನು 24 ದಿವಸ ಮಾಡಬೇಕಾಗತ್ತೆ. ಅಷ್ಟರೊಳಗೆ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಇದನ್ನು ನೀವು ನಂಬಿಕೆ ಇಟ್ಟು ಮಾಡಿ, ಹಾಗೆ ಮಂತ್ರವನ್ನು ಮಾತ್ರ ಮರೆಯೋ ಹಾಗಿಲ್ಲ. ಬೆಳಗ್ಗೆ ಮತ್ತು ಸಾಯಂಕಾಲ ಈ ಪೂಜೆ ಸಂದರ್ಭದಲ್ಲಿ ಮಧ್ಯದಲ್ಲಿ ನಿಮಗೆ ಏನಾದರೂ ಒಂದು ಮುಟ್ಟಿನ ಸಮಯ ಬಂದಿತ್ತು ಅಂತಂದರೆ, ಅಂದರೆ ಪೀರಿಯಡ್ಸ್ ಬಂದೇ ಬರುತ್ತೆ ಸಾಮಾನ್ಯವಾಗಿ, ಒಂದು 20 ಡೇಸ್ ಆದ ನಂತರ ಅದು ಹೇಳೋದಕ್ಕಾಗೋದಿಲ್ಲ. ಆ ಒಂದು ಸಮಯದಲ್ಲಿ ಅದನ್ನು ನೀವು ಅಲ್ಲೇ ಬಿಟ್ಟು ಅದ್ರ ನಂತರ ಅದರ ಮುಂದಿನ ದಿನಗಳ ಏನು ಉಳಿದಿರುತ್ತೋ ಆ ಒಂದು ದಿನಗಳನ್ನು ನೀವು ಕಂಪ್ಲೀಟ್ ಮಾಡಿಕೊಳ್ಳಿ. ಇದರ ಜೊತೆಯಲ್ಲಿ ಈ ಪೂಜೆನ ನಾವು ಎಂದು ಪ್ರಾರಂಭ ಮಾಡಬೇಕು ಅನ್ನೋದಾದರೆ, ಮಂಗಳವಾರ ಪ್ರಾರಂಭ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಸಂಕಷ್ಟರ ಚತುರ್ಥಿಯ ದಿವಸ ನೀವು ಪ್ರಾರಂಭ ಮಾಡಬೇಕಾಗುತ್ತೆ. ಈಗ ನಿಮಗೆ ನಾಳೆನೇ ಸಂಕಷ್ಟ ಚತುರ್ಥಿ ಇರೋದ್ರಿಂದ ನಾಳೆ ಪ್ರಾರಂಭ ಮಾಡಿ ತುಂಬಾ ಒಳ್ಳೆಯದು. ಒಂದು ಪಕ್ಷ ಆಗದೆ ಹೋದಾಗ ಯಾವುದಾದ್ರೂ ಒಂದು ಮಂಗಳವಾರ ನೀವು ನಿಮ್ಮ ಒಂದು ಪೀರಿಯಡ್ಸ್ ಸಮಯ ಏನಿರುತ್ತೋ ಅದು 5 ದಿವಸ ಕಳೆದುಕೊಂಡು ಅದರ ನಂತರ ನೀವು ಶುದ್ಧಿಯಾಗಿ ಆಮೇಲೆ ನೀವು ಈ ಒಂದು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ.
ನೋಡಿದ್ರಲ್ಲ ತುಂಬ ಸರಳವಾದ ಪೂಜಾ ವಿಧಾನ, ಹಾಗೆ ಒಂದು ವಿಶೇಷವಾದ ಮಂತ್ರದೊಂದಿಗೆ ಪೂಜೆಯನ್ನು ಪ್ರಾರಂಭ ಮಾಡಿ ಹಾಗೆ ನೀವು ಅಂದುಕೊಂಡಂಥ ಭಾಳ ಸಂಗಾತಿ ನಿಮಗೆ ಸಿಗಲಿ. ನಾನು ಕೂಡ ಗಣೇಶನಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋಗೆ ನಿಮ್ಮ ಒಂದು ಕಮೆಂಟ್ಸ್ ನನಗೆ ತುಂಬ ಇಂಪಾರ್ಟೆಂಟ್. ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇದರಲ್ಲಿ ನಿಮ್ಗೆ ಇನ್ನೂ ಏನಾದರೂ ಒಂದು ಡೌಟ್ಸ್ ಇತ್ತು ಅಂತಂದರೆ ಪರವಾಗಿಲ್ಲ, ನನಗೊಂದು ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ. ಥ್ಯಾಂಕ್ ಯು.